ಹಲೋ ವಿವರ್ಸ್, ನಿಮ್ಮ ನೆಚ್ಚಿನ ಲೆಸ್ಲಿ ಸಾಲ್ ಇನ್ ಒನ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ತುಂಬ ಟೇಸ್ಟಿಯಾಗಿರುವಂತಹ ಪ್ರಾನ್ಸ್ ಪಿಕಲ್. ಅನ್ನ, ಬೇಳೆಸಾರು, ಒಂದು ಹಪ್ಪಳ, ಜೊತೆಗೆ ಈ ಪಿಕಲ್ ಇದ್ಬಿಟ್ರೆ ಯಾವ ಫಿಶ್ ಫ್ರೈನೂ ಕೂಡ ಬೇಡ. ಅಷ್ಟು ಸಖತ್ತಾಗಿರುತ್ತೆ ಮಧ್ಯಾಹ್ನದ ಊಟ. ಈ ಪಿಕಲ್ನ ನೋಡಿದರೆ ಬಾಯಲ್ಲೆಲ್ಲ ನೀರು ಬರ್ತಾ ಇದೆ. ನೀವೇನಾದರೂ ಈ ಪಿಕಲ್ನ ಪ್ಲೇಟಿಗೆ ಹಾಕ್ಕೊಂಡ್ರೆ ಇಡೀ ಬಾಟಲ್ನೇ ಖಾಲಿ ಮಾಡ್ತೀರ. ಈ ಪ್ರಾನ್ಸ್ ಪಿಕಲ್ ಒಂದು 6-7 ತಿಂಗಳು ನೀವು ಇಟ್ಬಿಟ್ಟು ತಿನ್ಬೋದು. ಇನ್ನೂ ಜಾಸ್ತಿ ದಿನ ಇಡಬೇಕು ಅಂದರೆ ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಯೂಸ್ ಮಾಡ್ಬೋದು. ಈ ಪಿಕಲ್ನ ಗ್ಲಾಸ್ ಜಾರ್ನಲ್ಲೇ ಇಡಬೇಕು. ಸೊ ಆಗ ನಿಮ್ಮ ಪಿಕಲ್ ಕೆಡೋದಿಲ್ಲ. ಸಿಂಪಲ್ ಮತ್ತು ಟೇಸ್ಟಿಯಾಗಿರುವಂಥ ಪ್ರಾನ್ಸ್ ಪಿಕಲ್ನ ಹೇಗೆ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ. ಮೊದಲಿಗೆ ನಾವಿಲ್ಲಿ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಣ. 2 ಕೆಜಿಯಾಗುವಷ್ಟು ನಾನಿಲ್ಲಿ ಪ್ರಾನ್ಸ್ನ ತೊಗೊಂಡಿದ್ದೀನಿ. 1 ಬಾಟಲ್ ವೈಟ್ ವೆನಿಗರ್ನ ತೊಗೊಂಡಿದ್ದೀನಿ. ಹಾಗೆ 1/2 ಲೀಟರ್ನಷ್ಟು ರೆಡ್ ವೆನಿಗರ್ ಬೇಕಾಗುತ್ತೆ. 3 ಇಂಚು ಸಣ್ಣಕ್ಕೆ ಹೆಚ್ಚಿದ ಶುಂಠಿ, 50 ಗ್ರಾಮು ಸಣ್ಣಕ್ಕೆ ಹೆಚ್ಚಿದ ಬೆಳ್ಳುಳ್ಳಿ, ಒಗ್ಗರಣೆಗೆ 1/3 ಹಸಿರು ಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿರೋದು, 2 ಟೇಬಲ್ಸ್ಪೂನಷ್ಟು ಜೀರಿಗೆ, 1/4 ಟೇಬಲ್ಸ್ಪೂನಷ್ಟು ಕಾಳು ಮೆಣಸು, 50 ಕಾಶ್ಮೀರಿ ಕೆಂಪು ಮೆಣಸಿನಕಾಯಿ, 1 ಟೇಬಲ್ಸ್ಪೂನಷ್ಟು ಅರಿಶಿನ ಪುಡಿ, 1/2 ಲೀಟರ್ ಕೊಬ್ಬರಿ ಎಣ್ಣೆ ಅಂದರೆ 500 ml, 2-3 ಇಂಚಷ್ಟು ಚಕ್ಕೆ, 4 ಟೇಬಲ್ಸ್ಪೂನಷ್ಟು ಸಕ್ಕರೆ, 1/3 ಟೇಬಲ್ಸ್ಪೂನಷ್ಟು ಉಪ್ಪು. ನೆಕ್ಸ್ಟ್ ಈಗ ಪ್ರಾನ್ಸ್ ಪಿಕಲ್ನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ, ಬನ್ನಿ. ನಾನಿಲ್ಲೊಂದು ಗ್ಲಾಸ್ ಬೌಲ್ನ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಈಗ ಈ ರೆಡ್ ಚಿಲ್ಲೀಸ್ ಏನು ತೊಗೊಂಡಿದ್ದೀನಲ್ಲ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 50 ಒಣಮೆಣಸನ್ನು ತೊಗೊಂಡಿದ್ದೀನಿ. ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಅಂತ ಹೇಳ್ತಾರೆ. ಇದು ನಾನು ಮಸಾಲ ಜಾಸ್ತಿ ಬರಲಿಕ್ಕೋಸ್ಕರ 50 ಹಾಕ್ಕೊಳ್ತಾ ಇದ್ದೀನಿ. ಈ ಒಣಮೆಣಸು ನೀರಿನಲ್ಲಿ ತೊಳಿಲಿಕ್ಕಿಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ವೈಟ್ ವೆನಿಗರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲೇ ನಾನು ಈ ಮೆಣಸಿನ್ಕಾಯಿನ ತೊಳ್ಕೊಳ್ತಾ ಇದ್ದೀನಿ. ನೀರನ್ನ ಎಲ್ಲೂ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ವಸ್ತುನ ನೀವು ತೊಳಿಬೇಕಾದ್ರೆ ವೆನಿಗರ್ನಲ್ಲೇ ತೊಳೆಯಿರಿ. ವೆನಿಗರ್ನ ಹಾಕಿ ನಾನೀಗ ಈ ಮೆಣಸಿನ್ಕಾಯಿನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮೆಣಸಿನ್ಕಾಯಿನ ತೊಳೆದಿದ್ದಾಗಿದೆ. ಈಗ ನಾನು ಇಲ್ಲಿ ರೆಡ್ ವೆನಿಗರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ರೆಡ್ ವೆನಿಗರ್ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ನಿಮ್ಮ ಸಿಟಿಯಲ್ಲಿ ಈ ರೆಡ್ ವೆನಿಗರ್ ಸಿಗುತ್ತೆ ಆದರೆ ಅಲ್ಲೇ ತೊಗೊಳ್ಳಿ, ಅಥವಾ ಅಮೆಝಾನಲ್ಲಿ ರೆಡ್ ವೆನಿಗರ್ ಅವೈಲೇಬಲ್ ಇದೆ. ಸೊ ನೀವು ಅಲ್ಲಿ ಕೂಡ ಆರ್ಡರ್ ಮಾಡಿ ತೊಗೋಬೋದು. ನಾನಿಲ್ಲಿ 1/4 ಲೀಟರ್ ರೆಡ್ ವೆನಿಗರ್ನ ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಒಳ್ಳೆ ಸಾಫ್ಟ್ ಆಗಬೇಕು, ಆಗ ಮಾತ್ರ ನಮಗೆ ಫೈನ್ ಪೇಸ್ಟ್ ಸಿಗುತ್ತೆ ರುಬ್ಬಿದಾಗ. ಹಾಗಾಗಿ 2 ಗಂಟೆ ನಾನು ಇಲ್ಲಿ ನೆನೆಯೋಕ್ಕೆ ಇಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಇನ್ನೊಂದು ಗ್ಲಾಸ್ ಬೌಲ್ನ ತೊಗೊಂಡಿದ್ದೀನಿ. ಇದರಲ್ಲಿ ನಾನು 2 ಕೆಜಿ ಆಗೋಷ್ಟು ಪ್ರಾನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಪ್ರಾನ್ಸ್ನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಪ್ರಾನ್ಸ್ಗೆ 1 ಟೀಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1/2 ಟೇಬಲ್ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ ತಕ್ಷಣವೇ ಇದು ನೀರು ಬಿಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅರಿಶಿನ ಪುಡಿ ಮತ್ತು ಉಪ್ಪನ್ನು ಚೆನ್ನಾಗಿ ಪ್ರಾನ್ಸ್ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಈಗ ಇದನ್ನು 1 ತಾಸು ನಾನು ಮ್ಯಾರಿನೇಟ್ ಮಾಡಲಿಕ್ಕೆ ಬಿಡ್ತಾ ಇದ್ದೀನಿ. ಪ್ರಾನ್ಸ್ನಲ್ಲಿರುವಂಥ ನೀರಿನಂಶ ಸಪ್ರೇಟ್ ಆಗಬೇಕು. ಸೊ ಹಾಗಾಗಿ ನಾನಿಲ್ಲಿ 1 ಅವರ್ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೀನಿ. ಇಲ್ಲಿ ನಾನೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ಸ್ಪೂನಷ್ಟು ಜೀರಿಗೆನೇ ಹಾಕ್ಕೊಳ್ತಾ ಇದ್ದೀನಿ. 1/4 ಚಮಚ ಕಾಳು ಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ. 2 ಇಂಚಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಕಟ್ ಮಾಡಿ ಇಟ್ಕೋಬೇಕು. 3-4 ಬೆಳ್ಳುಳ್ಳಿ ಗೆಡ್ಡೆಯ ಹೆಸಳನ್ನು ಹಾಕ್ಕೊಳ್ತಾ ಇದ್ದೀನಿ. 3 ಇಂಚಷ್ಟು ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ಸ್ಪೂನಷ್ಟು ಉಪ್ಪು, 1/4 ಚಮಚದಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ಸ್ಪೂನಷ್ಟು ಸಕ್ಕರೆ. ಸಕ್ಕರೆ ಹಾಕೋದ್ರಿಂದ ಉಪ್ಪಿನಕಾಯಿ ಒಳ್ಳೆ ಟೇಸ್ಟ್ ಬರುತ್ತೆ. ನೆಕ್ಸ್ಟ್ ವೆನಿಗರಲ್ಲಿ ನಾನು ನೆನೆಸಿಟ್ಟಂಥ ಒಣಮೆಣಸನ್ನು ಈ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಏನು ನೆನೆಸಿಟ್ಟಿದ್ವಲ್ಲ ವೆನಿಗರ್ನಲ್ಲಿ, ಆ ವೆನಿಗರ್ನ ವೇಸ್ಟ್ ಮಾಡೋದು ಬೇಡ.
ಅದನ್ನ ಕೂಡ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಖಾರನ ವೆನಿಗರ್ನಲ್ಲೇ ರುಬ್ಬಬೇಕು, ದಯವಿಟ್ಟು ನೀರನ್ನ ಯೂಸ್ ಮಾಡಬೇಡಿ. ಈ ಮಸಾಲನ ರುಬ್ಕೊಳ್ತಾ ಇದ್ದೀನಿ. ಮಸಾಲ ರುಬ್ಬಿದ್ದಾಗಿದೆ ನೋಡಿ, ಈ ಥರ ಫೈನ್ ಪೇಸ್ಟ್ ಹಾಕಬೇಕು. ಇದನ್ನು ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ. ಪ್ರಾನ್ಸ್ನ 1 hour ಮ್ಯಾರಿನೇಟ್ ಮಾಡಲಿಕ್ಕೆ ಬಿಟ್ಟಿದ್ದೆ, ಸೊ ಈಗ ನೀರೆಲ್ಲ ಬಿಟ್ಕೊಂಡಿದೆ. ನಾನಿಲ್ಲೊಂದು ಕಡಾಯಿನ ತೊಗೊಂಡಿದ್ದೀನಿ, ಇದಕ್ಕೆ ನಾನೀಗ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಈ ಥರ ಪ್ರಾನ್ಸ್ನ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ಪ್ರಾನ್ಸಲ್ಲಿರುವಂಥ ಎಲ್ಲ ನೀರಿನಂಶ ಹೋಗಬೇಕು. ಪ್ರಾನ್ಸ್ ಫುಲ್ ಕ್ರಿಸ್ಪಿಯಾಗಿ ಉರಿಬೇಕು, ಅಲ್ಲಿವರೆಗೂ ನಾನು ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ಪ್ರಾನ್ಸ್ ಇಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಆಗ್ತಾ ಇದೆ. ನೋಡಿ ಈಗ ಈ ಪ್ರಾನ್ಸ್ ರೆಡಿಯಾಗಿದೆ, ಬ್ರೌನ್ ಕಲರ್ ಆಗಿದೆ, ಕ್ರಿಸ್ಪಿಯಾಗಿದೆ. ಈ ಲೆವೆಲಿಗೆ ಹುರ್ಕೊಂಡ್ರೆ ಸಾಕಾಗುತ್ತೆ. ನಾನು ಇದನ್ನು ಒಂದು ಪ್ಲೇಟಿಗೆ ತಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ಮತ್ತೆ 2 rounds ನನ್ನ ಪ್ರಾನ್ಸ್ನ ಹುರ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಪ್ರಾನ್ಸು ಹುರಿದಿದ್ದಾಗಿದೆ. ಈಗ ನಾನು ಇಲ್ಲೊಂದು ಕಡಾಯನ್ನ ತೊಗೊಂಡಿದ್ದೀನಿ. ನಾನು ಇಲ್ಲಿ ಪ್ಯೂರ್ ತೆಂಗಿನೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಪ್ರಾನ್ಸ್ನ ಏನು ಹುರ್ಕೊಂಡಿದ್ನಲ್ಲ ಆ ಎಣ್ಣೆ ಉಳಿದಿತ್ತು, ಸೊ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾನು 1 gadde ಬೆಳ್ಳುಳ್ಳಿ ಹೆಸಳನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಈಗ ಈ ಬಿಸಿ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 inch ಶುಂಠಿ ಕೂಡ ಈ ಥರ ಸಣ್ಣದಾಗಿ ಹೆಚ್ಕೊಂಡಿದ್ದೆ, ಅದು ಕೂಡ ಈ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. 3 hasiru menshinkayina ಈ ಥರ ಸಣ್ಣದಾಗಿ ಹೆಚ್ಕೊಂಡಿದ್ದೆ, ಇದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಇದು 3 ಕೂಡ 1-2 minutes ಅಷ್ಟು ಹುರಿಬೇಕು. ಈಗ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ, ಇದರಲ್ಲಿ ನೀರಿನಂಶ ಇರಬಾರ್ದು. ಕರಿಬೇವು ಕೂಡ ಚೆನ್ನಾಗಿ ಸಿಡಿಬೇಕು ಎಣ್ಣೆಯಲ್ಲಿ. ಈಗ ಉರಿಲಿಕ್ಕೆ ಹಾಕಿದಂತಹ ಎಲ್ಲ ಪದಾರ್ಥ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಈ ರುಬ್ಬಿಟ್ಟಂತಹ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದ್ಸತಿ ಒಗ್ಗರಣೆಯಲ್ಲಿ ಈ ಮಸಾಲ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲ ಉಳ್ಕೊಂಡಿದೆ, ಸೊ ನಾನು ಅದಕ್ಕೆ ಈಗ ರೆಡ್ ವಿನಿಗರ್ನ ಹಾಕ್ಕೊಂಡು ತೊಳ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಉಳ್ಕೊಂಡಂಥ ಮಸಾಲನ ನಾನೀಗ ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಮಸಾಲನ ಒಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಂಡು ಬರಬೇಕು, ಅಲ್ಲಿವರೆಗೂ ನಾವು ಈ ಮಸಾಲನ ಉಳ್ಕೋಬೇಕಾಗುತ್ತೆ. ಲೈಟಾಗಿ ಎಣ್ಣೆ ಮೇಲ್ ಬರ್ತಾ ಇದೆ. ಈಗ 1 tablespoon ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಂಡಂತಹ ಪ್ರಾನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮಸಾಲ ಜೊತೆ ಈ ಪ್ರಾನ್ಸ್ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತೆ 10-15 minutes ಇದು ಕುದಿ ಬರಬೇಕಾಗುತ್ತೆ. ಕುದಿ ಬರ್ತಾ ಇದೆ. ನಾನು ಟೇಸ್ಟ್ ಮಾಡಿ ನೋಡಿದೆ, ಇದು ಸ್ವಲ್ಪ ಹುಳಿ ಅನಿಸ್ತಾ ಇತ್ತು, ಸೊ ಹಾಗಾಗಿ ನಾನಿಲ್ಲಿ 1 tablespoon ಸಕ್ಕರೆ ಹಾಕ್ಕೊಂಡೆ. ಮತ್ತೆ 1-5 minutes ಇದನ್ನು ಕುದಿಲಿಕ್ಕೆ ಬಿಡೋಣ. ನೋಡಿ ಪ್ರಾನ್ಸ್ ಪಿಕಲ್ ರೆಡಿಯಾಗಿದೆ. ಈಗ ಸ್ಟೌ ಆಫ್ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಕೂಲ್ ಆಗಬೇಕು, ಅಟ್ಲೀಸ್ಟ್ 2 hours ಇದು ಕೂಲ್ ಆಗಲಿಕ್ಕೆ ಬಿಡಬೇಕು. ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಗ್ಲಾಸ್ ಜಾರಲ್ಲಿ ನೀವು ಸ್ಟೋರ್ ಮಾಡಿ ಇಡ್ಬೋದು. ಸ್ಟೋರ್ ಮಾಡಿದ 1 month ಆದಮೇಲೆ ನೀವು ಈ ಪಿಕಲ್ನ ತಿನ್ನಿ, ಆಗ ಮಾತ್ರ ನಿಮಗೆ ಟೇಸ್ಟ್ ಚೆನ್ನಾಗಿ ಗೊತ್ತಾಗುತ್ತೆ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡಿ. ನೀವೇನಾದರೂ ಹೊಸಬ್ರೇ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.